ಬೆಂಡಾಗಿರೋ ಈ ದೇಹ ಸ್ವಲ್ಪ ಗುಂಡುಗುಂಡಾಗಬೇಕಾದ್ರೆ ಈ ಪೂರ್ಣಾನಂದಯ್ಯನ ಮನೆಯಲ್ಲಿ ಪೂರ್ಣಿಮಾ ದಿನದವರೆಗೂ ಇದ್ದು ಪಕ್ವಾನ್ನಗಳನ್ನೆಲ್ಲ ಪುಷ್ಕಳವಾಗಿ ಕತ್ತರಿಸಿ ಬಿಡಬೇಕು. ಪೂರ್ಣಾನಂದಯ್ಯನವರೇ, ಪೂರ್ಣಾನಂದಯ್ಯನವರೇ. ಯಾರು? ಏನ್ ಹಾಲು ನೋಡ್ತೀರಾ? ನಾನೇ ವೇದಮೂರ್ತಿ ಬ್ರಹ್ಮಶ್ರೀ ಘನಪಾಠಿ ವಿದ್ಯಾ ವಾಚಸ್ಪತಿ ಮಹಾಮಹೋಪಾಧ್ಯಾಯ ಪರಮ ಪಂಡಿತರತ್ನ ಪರಬ್ರಹ್ಮಶಾಸ್ತ್ರಿ. ಓಹೋ, ಎಷ್ಟು ವರ್ಷಗಳಾಗೋಯ್ತು ತಮ್ಮನ್ ನೋಡಿ. ಹೌದು ಹೌದು. ದಯಮಾಡಿಸಿ ದಯಮಾಡಿಸಿ. ತಮ್ಮ ಕಾರ್ಯಕ್ರಮ ಇನ್ನೇನು? ಪ್ರಾತಃ ಕಾಲ ಸಂಧ್ಯಾ ವಂದನೆ, ನಂತರ ಉಪಹಾರ, ಮಧ್ಯಾಹ್ನ ಮಾಧ್ಯಾಹ್ನಿಕ, ನಂತರ ಭೋಜನ, ಅನಂತರ ಶಯನ, ಸಂಜೆ ಸಾಯಂ ಸಂಧ್ಯಾ ವಂದನ, ಉಪಹಾರ, ರಾತ್ರಿ ಊಟವಿಲ್ಲ, ಊಟದಷ್ಟೇ ಉಪಹಾರ, ನಿದ್ದೆಯಲ್ಲಿ ಎಚ್ಚರವಾದರೂ ಒಂದು ಚೊಂಬು ಕ್ಷೀರ, ಇಷ್ಟೇ ನನ್ನ ಕಾರ್ಯಕ್ರಮ. ಆಗಲಿ, ತಾವಿಲ್ಲಿ ತಂಗಬಹುದು. ನಮ್ಮನೆಗೆ ಪರಬ್ರಹ್ಮ ಶಾಸ್ತ್ರಿಗಳು ಅಂತ ಒಬ್ಬ ದೊಡ್ಡ ಪಂಡಿತರು ಬಂದಿದ್ದಾರೆ. ಅವರು ತುಂಬಾ ದೊಡ್ಡ ಮನುಷ್ಯರು, ಅವ್ರನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ. ನಮ್ ಮನೆಗೆ ತುಂಬಾ ದೊಡ್ಡ ಮನುಷ್ಯರು ಬಂದಿದಾರಂತೆ. ಅದಕ್ಕೆ ಗುರುಗಳು ಹೇಳಿದ್ದು ನೋಡ್ಕೊಳ್ಳಿ ಅಂತ. ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ. ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ ಗೆಳೆಯ, ಒಂದು ನಿಜವಲ್ಲ. ಓಂ ಅಚ್ಯುತಾನಂದ ಗೋವಿಂದ ನಾಮತ್ರಯ ಮಹಾಮಂತ್ರ ಜಪಂಕರಿಷ್ಯೇ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಅಚ್ಯುತಾನಂದ ಗೋವಿಂದೋಭ್ಯೋ ನಮಃ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ದಾಸಿ ಭೂತ 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 ಭೂತ. ತಾವುಗಳೆಲ್ಲ ಯಾರು? ಪೂರ್ಣಾನಂದಯ್ಯನವರ ಶಿಷ್ಯರು. ನಾನೇ ದಂಡಪಿಂಡ ಅಂತಿದ್ದೆ. ನನಗಿಂತ ಮೊದಲೇ 7 ದಂಡಪಿಂಡಗಳು ಸೇರಿವೆ. ಒಬ್ಬೊಬ್ರು ರಸಕವಳನ್ನು ಗಟ್ಟಿಸಿ ಗಟ್ಟಿಸಿ ತುಂಡಾಂಡಿಗರಾಗಿದ್ದಾರೆ. ನೋಡ್ದ್ಯಾ ದೊಡ್ಡ ಮನ್ಸು ಕೆಲ್ಸನ, ಮೂಟೆ ಕಟ್ತಾ ಇದಾರೆ, ಕಣ್ಣ ಹಾಕೋದು ಒಂದೇ ಬಾಕಿ. ಮನುಷ್ಯರು ಮನೆಗೆ ಬಂದಿದ್ದಾರೆ, ಏನ್ರು ಇದೆಲ್ಲ? ಗುರುಗಳೇ, ನೋಡಕ್ಕೆ ಅವ್ರು ಈ ತರ ಇದಾರೆ, ಭಾರಿ ದೊಡ್ಡ ಮನುಷ್ಯರು. ಆಗ್ಲೇ ಮೂಟೆ ಕಟ್ತಿದ್ರು, ಇನ್ ಕನ್ನ ಹಾಕೆ ಹಾಕ್ತಾರೆ. ಇವರನ್ನ ಬಿಡಬಾರ್ದು. ಸುಮ್ನಿರ್ರ ಸುಮ್ನಿರ್ರ, ತಪ್ಪು ನಂದು ಕಣ್ರಪ್ಪ ನಂದು. ಇವರು ದೊಡ್ಡ ಮನುಷ್ಯರಲ್ಲ, ಮರ್ಯಾದಸ್ಥರು. ನೀವೆಲ್ಲ ಇವ್ರ ಸೇವೆ ಮಾಡಬೇಕು. ಹೌದಾ ಗುರುಗಳೇ? ಸ್ವಾಮಿಗಳೇ ಏನೋ ತಪ್ಪು ನಡೆದು ಹೋಯ್ತು. ತಾವಿಲ್ಲೇ ಇದ್ದು ನಮ್ಮ ಉಪಚಾರ ಸ್ವೀಕರಿಸಬೇಕು. ಇನ್ನೂ ಉಪಚಾರ? ಅಯ್ಯೋ, ಈಗಾಗ್ಲೇ ತಂದಿದ್ರು ನನ್ನ ಪ್ರಾಣ ಸಂಸ್ಕಾರ. ಬರ್ತೀನಿ, ನಮಸ್ಕಾರ. ಅಪ್ಪ ಎಲ್ಲರಿಗೂ ಗೋವಿಂದ. ಇದು ಸ್ವಾಮಿಗಳೇ